ಮುಖ್ಯವಾಗಿ ಮನುಷ್ಯ ಎಲ್ಲ ಪ್ರಾಣಿ ಪಕ್ಷಿದಲ್ಲಿ ವಿಶೇಷವಾಗಿ ನಮಗೆ ಬುದ್ಧಿ ಯೋಚನೆ ಮತ್ತು ಜ್ಞಾಪಕ ಶಕ್ತಿ ಆಚಾರ ವಿಚಾರಗಳನ್ನೆಲ್ಲವನ್ನು ಮಾಡುವಂಥ ಆಶೀರ್ವಾದ ಭಗವಂತ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಭಗವಂತನ ಮೂಲಕ ನಮ್ಮ ಗುರುಗಳ ಮೂಲಕ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳ ಮೂಲಕ ನಾವು ಪಡೆಯುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಭಾಳ ಪವಿತ್ರವಾಗಿರುವಂಥ ಗುರುಪೂರ್ಣಿಮಾ ದಿನ, ಗುರುಗಳ ಆಶೀರ್ವಾದ ಪಡೆಯುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ದಿಕ್ಕಲ್ಲಿ ಇವತ್ತು ನಾನು ಆದಿಚುಂಚನಗಿರಿ ದೇವಸ್ಥಾನದಲ್ಲಿ ಪೂಜ್ಯ ಗುರುಗಳ ಆಶೀರ್ವಾದ, ಹಾಗೆ ಮೇಲ್ಕೋಟೆಯಲ್ಲಿ ಇವತ್ತು ಚೆಲುವನಾರಾಯಣನ ಆಶೀರ್ವಾದ, ಮತ್ತು ಇಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಕೃತ ಮತ್ತು ಧಾರ್ಮಿಕ ಅಧ್ಯಯನ ಕೇಂದ್ರ ನಮ್ಮ ಹಿರಿಯರು ಹಲವಾರು ಶತಮಾನಗಳ ಹಿಂದೆಯೇ ಸ್ಥಾಪನೆ ಆಗಿರುವಂಥದ್ದು. ಇದು ಶತಮಾನಗಳಿಂದ ಉಳಿದು ಬೆಳೆದು ಬಂದಿದೆ. ಇಲ್ಲಿ ಆಗ್ತಿರುವಂಥ ದೇವಸ್ಥಾನದ ಪಕ್ಕದಲ್ಲೇ ಈ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರ ನಡೀತಿರುವಂಥದ್ದಿದೆ. ಭಾಳ ಒಳ್ಳೆಯ ಕೆಲಸಗಳು ನಡೆದಿದೆ ಇಲ್ಲಿ, ಭಾಳ ಒಳ್ಳೆಯ ಕೆಲಸಗಳು. ನಮ್ಮ ಧರ್ಮ ಸಂರಕ್ಷಣೆ ಮತ್ತು ಧರ್ಮ ಏಳಿಗೆ ಈ ಒಂದು ಪುಣ್ಯಸ್ಥಳದಿಂದ ನಡೆದಿದೆ. ಹಾಗಾಗಿ ಇವತ್ತು ನನ್ನ ಭಾಗ್ಯ ಇವತ್ತು ಇಲ್ಲಿ ಭೇಟಿ ಕೊಟ್ಟು ಅವ್ರ ಜೊತೆ ಒಂದಿಷ್ಟು ಮಾತಾಡುವಂಥದ್ದು, ವಿದ್ವಾಂಸರ ಜೊತೆಯಲ್ಲಿ ಗುರುಗಳ ಜೊತೆಯಲ್ಲಿ ಅವರ ಒಂದಿಷ್ಟು ನಾಲ್ಕು ಮಾತು ಕೇಳುವಂಥ ಭಾಗ್ಯ ನಂದಾಗಿದೆ. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಇಡೀ ನಮ್ಮ ಸಮಾಜಕ್ಕೆ ಬೇಕು. 21ನೇ ಶತಮಾನ, ವಿಶೇಷವಾಗಿ 21ನೇ ಶತಮಾನ ಜ್ಞಾನದ ಶತಮಾನ, ಪ್ರತಿಭೆಯ ಶತಮಾನ. ಹಾಗಾಗಿ ಇವರ ಒಂದು ಆಶೀರ್ವಾದ ಮೂಲಕ ಸರಸ್ವತಿ ಆರಾಧನೆ ಎಲ್ಲರೂ ಪ್ರತಿಯೊಬ್ಬರಿಗೂ ಮಾಡಿ ನಮ್ಮ ಸಮಾಜದಲ್ಲಿ ರಾಮಾನುಜಾಚಾರ್ಯರ ಕಲ್ಪನೆ ಸಮಾನತೆ ಕೊಡಬೇಕು. ಯಾವ ಒಂದು ತಾರತಮ್ಯ ಇರಬಾರ್ದು, ಒಂದು ಜಾತಿ ಆಧಾರಿತವಾದಂಥ ಸಮಾಜ ಇರಬಾರ್ದು ಅನ್ನುವಂಥ ಒಂದು ಉದ್ದೇಶದಲ್ಲಿ ನಿಜವಾದ ಸಮಾನತೆ ನಮ್ಮ ಸರಸ್ವತಿ ಮೂಲಕ ಈ ಪ್ರತಿಯೊಬ್ಬರೂ ಪಡ್ಕೊಳ್ಳುವಂಥದ್ದಾಗುತ್ತೆ. ಇದಾಗಬೇಕು. ನಮ್ಮ ನಾಡಿನಲ್ಲಿ ಪ್ರತಿಯೊಂದು ಮನೆ ಬಡವ ಆಗಿರಲಿ, ಸಾಹುಕಾರ ಆಗಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಬೇಕು. ಅದು ಸರಸ್ವತಿಯ ಮೂಲಕ ಸಿಗುತ್ತೆ, ಜ್ಞಾನದ ಮೂಲಕ ಸಿಗುತ್ತೆ, ಮತ್ತು ನಮ್ಮ ನಾಡಿನಲ್ಲಿ ಸಮೃದ್ಧಿಯನ್ನು ಕಾಣಬೇಕು. ಈ ಸಮೃದ್ಧಿಯನ್ನು ಕಾಣಲಿಕ್ಕೆ ಆ ತಾಯಿ ಆಶೀರ್ವಾದ ಇದ್ದರೆ ಎಲ್ಲವೂ ಪಡೀಲಿಕ್ಕೆ ಸಾಧ್ಯವಿದೆ.